ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಮೀರ್ ಅಂತೇಳಿ ಇಂಡಿಯನ್ ಇನ್ಫೋಟೆಕ್ ಕಂಪ್ಯೂಟರ್ ಎಜುಕೇಷನ್ ಹಾಗೂ ಇಂಡಿಯನ್ ಸೈಬರ್ ಕೆಫೆನ ಅನಂತಪುರದಲ್ಲಿ ನಾವು ನಡೆಸ್ತಾ ಇದ್ದೀವಿ ಹಾಗೂ ಇದೇ ರೀತಿಯಾಗಿ ಬಹಳಷ್ಟು ಸಾರ್ವಜನಿಕ ಸೇವೆಗಳನ್ನು ಈ ಎರಡು ಶಾಪ್ಗಳಲ್ಲಿ ನಾವು ಕೊಡ್ತಾ ಇದ್ದೀವಿ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮಿಂದ ಕಲಿತಂತಹ ಒಂದು ಏನು ಎಜುಕೇಶನ್ ಇದೆ ಅದು ಬಹಳಷ್ಟು ಕಡೆ ಅವರಿಗೆ ಹೆಲ್ಪ್ ಆಗ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ ನಮಗೆ ಸೊ ಅದೇ ರೀತಿ ಬಹಳಷ್ಟು ವಿದ್ಯಾರ್ಥಿಗಳು ಏನು ಜಾಬ್ ಹುಡುಕ್ಲಿಕ್ಕೋಸ್ಕರ ನಮ್ಮಲ್ಲಿ ಬರ್ತಾರೆ ಇಂಡಿಯನ್ ಸೇವರ್ ಕೆಫೆಗೆ ಬರ್ತಾರೆ ಬಹಳಷ್ಟು ಜನ ಅದರಿಂದ ಉದ್ಯೋಗಗಳನ್ನು ಸಹ ಪಡ್ಕೊಂಡಿದ್ದಾರೆ ಅನ್ನೋದು ಸಹ ನಮಗೆ ತುಂಬಾ ಹೆಮ್ಮೆಯ ವಿಚಾರ ಅದೇ ರೀತಿಯಾಗಿ ಕೆಲವೊಂದು ಬೇಸಿಕ್ ನೀಡ್ಸ್ ಏನಿರುತ್ತೆ ಗ್ರಾಮೀಣ ಜನರಿಗೆ ಅಥವಾ ಏನು ತುಂಬಾ ಅವಶ್ಯಕತೆ ಇರಂತಹ ಜನರಿಗೆ ನಮ್ಮ ಇಂಡಿಯನ್ ಸೈಬರ್ ಕೆಫೆಯಿಂದ ಬಹಳಷ್ಟು ಸೇವೆಗಳನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಸಹ ನಮಗೆ ತುಂಬಾ ಹೆಮ್ಮೆಯ ವಿಚಾರ ಸೊ ಅದೇ ಒಂದು ನಿಟ್ಟಿನಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಿಡ್ತಾ ನಾವು ಅನಂತಪುರ ಏನು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅನಂತಪುರ ಹಾಗೂ ಸುತ್ತಮುತ್ತದಲ್ಲಿ ಏನು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅವರಿಗೋಸ್ಕರನೇ ಅಂಥೇಳಿ ಒಂದು ವರ್ಷದ ಹಿಂದೆ ಜಿ ಎಸ್ ಟಿ ಅನ್ನೋ ಒಂದು ಏನು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಒಂದು ಆಕ್ಟ್ ಅದು ಇಂಟ್ರೊಡ್ಯೂಸ್ ಆಯಿತು ಟ್ಯಾಕ್ಸ್ ಟ್ಯಾಕ್ಸನ್ನು ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಜಿ ಎಸ್ ಟಿ ಅನ್ನೋ ಒಂದು ಟ್ಯಾಕ್ಸನ್ನು ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅದರ ಬಗ್ಗೆ ಒಂದು ಸಂಪೂರ್ಣವಾದಂತಹ ಮಾಹಿತಿ ಕಾರ್ಯಾಗಾರನ ಅನಂತಪುರದಲ್ಲಿ ನಾವು ಏರ್ಪಡಿಸಿದ್ವಿ ಅವಾಗ ನಮ್ಮ ಸಾಗರ ತಾಲೂಕಿನ ಆರ್ಥಿಕ ಸಲಹೆಗಾರರ ಅಂತಲೇ ಫೇಮಸ್ ಆಗಿರೋಂತಹ ಶ್ರೀಯುತ ವೆಂಕಟೇಶ್ವರ್ ಬಂದಿದ್ದರು ಅವರು ನಮಗೆ ತುಂಬಾ ಒಳ್ಳೆಯ ರೀತಿಯಾಗಿ ಗೈಡ್ ಮಾಡಿದರು ಬಹಳಷ್ಟು ಬಿಸ್ನೆಸ್ಮೆನ್ಗಳಿಗೆ ಜಿ ಎಸ್ ಟಿ ಬಗ್ಗೆ ಇರೋಂತಹ ಒಂದು ತಪ್ಪು ಕಲ್ಪನೆ ಅಥವಾ ಜಿ ಎಸ್ ಟಿಯಲ್ಲಿರಂತಹ ಒಂದು ಏನು ಈಸಿಯಾಗಿ ಅದನ್ನು ಯೂಸ್ ಮಾಡಬಹುದು ಅಂತಹ ಒಂದು ಬಹಳಷ್ಟು ಮೈಕ್ರೋ ಆಸ್ಪೆಕ್ಟ್ಸ್ ಗಳನ್ನೆಲ್ಲ ಅವರು ತಿಳಿಸ್ಕೊಟ್ಟಿದ್ರು ಸೊ ಅದೇ ಒಂದು ಭಾಗನ ನಾವು ಇನ್ನು ಮುಂದಿನ ದಿನಗಳಲ್ಲಿ ಅನಂತಪುರ ಹಾಗೂ ಸುತ್ತಮುತ್ತಲು ಎಷ್ಟು ಜನ ಬಿಸ್ನೆಸ್ ಮೆನ್ ಎಷ್ಟು ಜನ ಕಾಂಟ್ರಾಕ್ಟರ್ಸ್ ಇದ್ದಾರೆ ಅಥವಾ ಎಷ್ಟು ಜನ ಒಂದು ಏನು ಲಾರಿ ಓನರ್ಸ್ಗಳು ಅಂತ ಹೇಳಿ ನಾವೇನು ಹೇಳ್ತೀವಿ ಅವರಿದ್ದಾರೆ ವಾಹನ ಮಾಲೀಕರೇನಿದ್ದಾರೆ ಅವರಿಗೆಲ್ಲರಿಗೂ ಸಹ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಹದಿನೇಳು ಎರಡು ಎರಡು ಸಾವಿರದ ಹದಿನೆಂಟು ಅಂದ್ರೆ ಶನಿವಾರದ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಸೆಮಿನಾರ್ ನಾವು ಕಂಡಕ್ಟ್ ಮಾಡಿದ್ದೀವಿ ಒಂದು ಮಾಹಿತಿ ಕಾರ್ಯಾಗಾರನ ನಾವು ಒಂದು ಆಯೋಜನೆ ಮಾಡಿದ್ದೀವಿ ಅದು ಇರಂಥದ್ದು ಮಾರ್ಕೆಟ್ ರಸ್ತೆ ಹಳೆ ಮಾರ್ಕೆಟ್ ರಸ್ತೆಯಲ್ಲಿ ಇರಂತಹ ಮಾರಿಗುಡಿ ದೇವಸ್ಥಾನ ಏನಿದೆ ಮಾರಿಗುಡಿ ದೇವಸ್ಥಾನದ ಬ್ಯಾಕ್ ಸೈಡ್ ಅಲ್ಲಿ ಒಂದು ಸಭಾಭವನ ಇದೆ ಅಲ್ಲಿ ಈ ಒಂದು ಮಾಹಿತಿ ಕಾರ್ಯಾಗಾರನ ನಾವು ಹಮ್ಮಿಕೊಂಡಿದ್ದೀವಿ ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿ ಕಾರ್ಯಾಗಾರ ಇದರಲ್ಲಿ ಬಹಳಷ್ಟು ಜನ ಬಿಸ್ನೆಸ್ ಮೆನ್ಗಳು ಏನಿದ್ದೀರಾ ನೀವು ಬಂದು ಇದರ ಸದುಪಯೋಗ ಪಡ್ಕೊಳ್ಳಿ ಈ ರೀತಿಯಾದಂತಹ ಪ್ರೋಗ್ರಾಮ್ಸ್ ಗಳು ನಿಮಗೆ ಬಹುಶಃ ಪದೇ ಪದೇ ಸಿಗದೆ ಇರಬಹುದು ಯೋಚನೆ ಮಾಡಿಬಿಟ್ಟು ಒಂದು ಮಾಹಿತಿ ಕಾರ್ಯಾಗಾರ ಇರಬೇಕು ನಮ್ಮ ಅನಂತಪುರ ಹಾಗೂ ಸುತ್ತಮುತ್ತ ಏನು ಬಿಸ್ನೆಸ್ ಮನ್ ಅಥವಾ ಲಾರಿ ಓನರ್ಸ್ ಏನಿದ್ದಾರೆ ಅಥವಾ ಕಾಂಟ್ರಾಕ್ಟರ್ಸ್ ಏನಿದ್ದಾರೆ ಯಾರು ಹೊಸದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರಿಗೆಲ್ರಿಗೂ ಅನುಕೂಲ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇಂಡಿಯನ್ ಸೈಬರ್ ಕೆಫೆಯಿಂದ ಒಂದು ಹೊಸ ಯೋಚನೆ ಇದು ಅದನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ನೀವು ಹಾಗಿದ್ರೆ ಕೇಳ್ಬೋದು ಸರ್ ಇದರಲ್ಲಿ ನಾವು ಇನ್ನೂ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದೀವಿ ನಾವೇನಾದರೂ ಬಂದು ಸೇರಿ ಕೇಳ್ಕೊಳ್ಬಹುದಾ ಖಂಡಿತ ಕೇಳ್ಕೊಳ್ಬಹುದು ಅಥವಾ ನೀವು ಆಲ್ರೆಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಜಿ ಎಸ್ ಟಿಗೆ ನೀವು ಇನ್ನೂ ಎನ್ರೋಲ್ ಆಗಿಲ್ಲ ಅಂತಂದ್ರೆ ಅಂಥವ್ರು ಸಹ ಬರ್ಬೋದು ಹಾಗೂ ಇನ್ನೂ ಬಹಳಷ್ಟು ಜನರಿಗೆ ಏನು ಡೌಟ್ ಇರುತ್ತೆ ಅಂದರೆ ಸರ್ ನಾವು ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದೀವಿ ಈಗಾಗಲೇ ನಮಗೆ ಇನ್ನೂ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತೇಳಿ ಹೇಳ್ಬೋದು ಅಂತರೂ ಸಹ ಬರ್ಬೋದು ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ ಇಲ್ಲ ನಿಮಗೋಸ್ಕರನೇ ಅಂಥೇಳಿ ಮಾಡ್ತಾ ಇರಂತಹ ಒಂದು ಪ್ರೋಗ್ರಾಮ್ ಈ ಒಂದು ಪ್ರೋಗ್ರಾಮಿಗೆ ನೀವು ಖಂಡಿತ ಬನ್ನಿ ಹಾಗೂ ಈ ಒಂದು ಪ್ರೋಗ್ರಾಮಿಂದ ನೀವೆಷ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ತೀರಾ ಅದು ತುಂಬಾ ನನಗೆ ಸಂತೋಷ ಆಗುತ್ತೆ ಯಾಕೆಂತಂದರೆ ಅನಂತಪುರದಲ್ಲಿ ಹಾಗೂ ಸುತ್ತಮುತ್ತ ಏನು ನಮ್ಮ ಜನ ನಮ್ಮ ಬಿಸ್ನೆಸ್ ನಮ್ಮ ಬಿಸ್ನೆಸ್ಮನ್ಗೆ ಹೇಳಿ ಏನಿದ್ದಾರೆ ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಗೆ ಒಂದು ಮಾದರಿ ಆಗಿರಬೇಕು ಆದರ್ಶವಾಗಿರಬೇಕು ಅನ್ನೋದು ನನ್ನ ಒಂದು ಕನಸು ಸೊ ಅದಕ್ಕೋಸ್ಕರನೇ ಒಂದು ಮಾಹಿತಿ ಪೂರ್ಣವಾದಂತಹ ಒಂದು ಪ್ರೋಗ್ರಾಮನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಹಾಗೂ ನಿಮಗೆಲ್ಲ ಒಂದು ವಿಶೇಷ ಸಂಗತಿ ಏನು ಅಂತಂದರೆ ಅನಂತಪುರದ ಇತಿಹಾಸದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಬ್ಬ ಮ್ಯಾನೇಜರ್ ಬಂದುಬಿಟ್ಟು ನಿಮಗೆ ಒಂದು ಇಂಟ್ರೊಡಕ್ಷನನ್ನು ಕೊಡ್ತಾ ಇದ್ದಾರೆ ಬಿಸ್ನೆಸ್ ಬಗ್ಗೆ ಅದರ ಮಾಹಿತಿ ಕೊಡ್ತಾ ಇದ್ದಾರೆ ಅಂತಂದರೆ ಅದು ತುಂಬಾ ವಿಶೇಷ ಅಂತಹ ಒಂದು ವಿಶೇಷ ನಡೆಯುವಂಥದ್ದು ಇದೇ ಪ್ರೋಗ್ರಾಮಲ್ಲಿ ಯಾಕೆ ಅಂತಂದರೆ ಅಂತ ಒಂದು ಮ್ಯಾನೇಜರ್ ಸರ್ ನಮ್ ಜೊತೆ ಬರ್ತಾ ಇದ್ದಾರೆ ಅವರ ಹೆಸರು ಬ್ರಹ್ಮದೇವ್ ಸಿಂಗ್ ಅಂತ ಹೇಳಿ ಅವರು ಮೂಲತಃ ನಾರ್ತ್ ಇಂಡಿಯನ್ ಆಗಿದ್ರು ಸಹ ಕರ್ನಾಟಕ ಕರ್ನಾಟಕದ ಜನ ಅನಂತಪುರ ಅನಂತಪುರದ ಸುತ್ತಮುತ್ತಲ ಜನ ಏನಿದ್ದಾರೆ ಅವರಿಗೋಸ್ಕರ ಅವರು ತುಂಬಾನೇ ಒಂದು ಅರ್ಥಪೂರ್ಣವಾದಂತಹ ಒಂದು ಪ್ರೋಗ್ರಾಮ್ ಅನ್ನ ನಡೆಸ್ಕೊಳ್ಬೇಕು ಅಂತ ಹೇಳಿ ನನಗೆ ಹೇಳಿದ್ರು ನಾನು ಅವ್ರಿಗೆ ಇನ್ವೈಟ್ ಮಾಡಕ್ ಹೋದಾಗ ಅವರು ಅದನ್ನೇ ಹೇಳಿದ್ರು ಸಮೀರ್ ಬ್ಯಾಂಕಿಂಗ್ ಅನ್ನೋದು ಟ್ರಸ್ಟ್ ಮೇಲೆ ನಡೆಯುತ್ತೆ ಅಂದ್ರೆ ನಂಬಿಕೆ ಮೇಲೆ ನಡೆಯುತ್ತೆ ಗ್ರಾಹಕ ಮತ್ತು ಬ್ಯಾಂಕರ್ ಅಥವಾ ಬ್ಯಾಂಕಿನ ಒಬ್ಬ ಸಿಬ್ಬಂದಿ ಹಾಗೂ ಗ್ರಾಹಕನ ನಡುವೆ ಏನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಥವಾ ಏನು ಒಂದು ನಂಬಿಕೆ ಇರುತ್ತೆ ಅದ್ರ ಮೇಲೆ ನಡೆಯುತ್ತೆ ಸೊ ಅಂತಹ ಒಂದು ಮಹತ್ವಪೂರ್ಣದ ಒಂದು ಮಾತನ್ನು ಸಹ ಅವರು ಹೇಳಿದ್ರು ಇಂತಹ ಒಬ್ಬ ಮ್ಯಾನೇಜರ್ ಸರ್ ಬಂದ್ಬಿಟ್ಟು ನಮಗೆ ಗೈಡ್ ಮಾಡ್ತಾರೆ ಅಂತಂದ್ರೆ ಅದು ತುಂಬಾನೇ ಒಂದು ವಿಶೇಷ ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಒಂದು ಪ್ರೋಗ್ರಾಮ್ ಏನಿದೆ ಮಾಹಿತಿ ಕಾರ್ಯಾಗಾರ ಏನಿದೆ ಅದು ಖಂಡಿತ ನೀವೆಲ್ಲ ಅಟೆಂಡ್ ಆಗಿ ಸರ್ ನಮ್ದೊಂದು ಸಣ್ಣ ಅಂಗಡಿ ಇದೆ ನಾವು ಬರಬಹುದಾ ಖಂಡಿತ ಬನ್ನಿ ಸರ್ ನಮ್ದೊಂದು ಫ್ರೂಟ್ ಅಂಗಡಿ ಇದೆ ನಾವು ಅಟೆಂಡ್ ಆಗಬಹುದಾ ಅಟೆಂಡ್ ಆಗಬಹುದು ನೀವು ಅದರಲ್ಲಿ ಏನು ಸಂಕೋಚ ಪಡ್ಕೊಳ್ಬಾರ್ದು ಜಿನ್ಸಿ ಅಂಗಡಿ ಇದೆ ಅಥವಾ ನಾವೇನೋ ಒಂದು ಹೊಸದಾಗಿ ಒಂದು ಪೇಂಟ್ ಅಂಗಡಿ ಸ್ಟಾರ್ಟ್ ಮಾಡಬೇಕು ಅಥವಾ ಪೇಂಟ್ ಅಂಗಡಿ ಇದೆ ಹೋಟೆಲ್ ಇದೆ ಹೋಟೆಲ್ ಉದ್ಯಮವನ್ನು ನಾವು ಮಾಡ್ತಾ ಇದೀವಿ ನಾವು ಬರಬಹುದ ಜಿ ಎಸ್ ಟಿ ನಾವು ಎಲಿಜಿಬಲ್ ಎಲ್ಲ ಬಹಳಷ್ಟು ವಿಚಾರಗಳು ಏನಾಗುತ್ತೆ ಅಂತಂದ್ರೆ ಒಂದು ಆ ಒಂದು ಸೆಮಿನಾರ್ ಆ ಒಂದು ಮಾಹಿತಿ ಕಾರ್ಯಾಗಾರದಲ್ಲಿ ನಿಮಗೆ ತುಂಬಾನೇ ಡಿಟೇಲ್ ಆಗಿ ಹೇಳ್ಕೊಡೋಂತ ಪ್ರಯತ್ನನ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನೀವು ಖಂಡಿತ ಬನ್ನಿ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ಮಾಹಿತಿ ಕಾರ್ಯಾಗಾರ ಶನಿವಾರ ಅಂದ್ರೆ ದಿನಾಂಕ ಹದಿನೇಳು ಎರಡು ಎರಡ್ ಸಾವಿರದ ಹದಿನೆಂಟು ಮಧ್ಯಾಹ್ನ ಮೂರು ಗಂಟೆಗೆ ಮಾರಿಕಾಂಬ ದೇವಸ್ಥಾನದ ಹಿಂಗಡ ಏನು ಸಭಾಭವನ ಇದೆ ಅಲ್ಲಿ ಒಂದು ಪ್ರಾರಂಭ ಆಗುತ್ತೆ ದಯವಿಟ್ಟು ಆದಷ್ಟು ಮೂರು ಗಂಟೆಗೆನೆ ತಲುಪಂತಹ ಪ್ರಯತ್ನನ ನೀವೆಲ್ಲ ಮಾಡ್ರಿ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ